ಗೈಸ್, ಇವತ್ತು ಮಂಜುನಾಥ್ ದರ್ಶನ ಬಹಳ ಕಷ್ಟ ಇದೆ. ಒನ್ ಟೂ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಧರ್ಮಸ್ಥಳ. ನನ್ನ ಹೆಸರು ಗೊತ್ತು ನಿಮಗೆ, ಇದು ನನ್ನ ಅಳಿಯ ರಘುವೆ ಅಂತ, ರವೀನ ಅಂತ. ಸೊ ಇಲ್ಲಿ ಡ್ರೈವರ್ ಇರೋದು ಮಧು ಚಿನ್ಕೊಳ್ಳಿ ಅಂತ, ಇವರು ಕೂಡ ನಮಗೆ ಮಾವ ಬಂತು. ಅವರು ಕೂಡ ನೆಂಟ್ರೆ, ಅವ್ರ ಬಗ್ಗೆ ಸಿಕ್ಕಾಕೊಂಡಿದ್ದೀನಿ, ಗೊತ್ತಿಲ್ಲ ಟ್ರಿಪ್ ಹೆಂಗಿರುತ್ತೆ ಅಂತ. ಟ್ರಾವೆಲ್ ಮಾಡ್ತಾ ಇದೀವಿ ಈಗ, ಹಾಸನ ರೋಡಲ್ಲಿ ಇದೀವಿ. ಇಲ್ಲಿ ಫುಲ್ಲು ಫಾಗ್ ಇದೆ, ಸಾಕತ್ತು ಫಾಗ್ ಅಂತ ಫಾಗ್. ನೋಡೋಣ ಗೈಸ್, ಮುಂದೆ ಟಿಫನಿಗೆ ಹಾಕ್ಬೇಕು, ಭಾಳ ಹೊಟ್ಟೆ ಹಸ್ತೈತೆ. ಇವ್ನು ಡ್ರೈವರ್ ಯಾಕೆ ನಿಲ್ಲಿಸ್ತಾ ಇಲ್ಲ, ಗಾಡಿ ಒಂಥರ ಐತೆ ಬಟ್ ಗಾಡಿ ಮುಂದಕ್ಕೆ ಹೋಗ್ತಾ ಐತೆ, ಏನು ತೊಂದರೆ ಇಲ್ಲ, ಹೋಗ್ತಾ ಇತ್ತು. ಬ್ರೇಕ್ ಅವಾಗ ಹೋಗಿ ಹಿಡಿತಾನೆ, ತೊಂದರೆ ಮುಂದೆ ನೋಡೋಣ. ಸ್ವಾಮಿ ನಾವಿರೋದು ಹೀಗೆ ಎರಡವರಿಂದ ಆಗಲ್ಲ. ಗೈಸ್, ಇವತ್ತು ಮಂಜುನಾಥ್ ದರ್ಶನ ಬಹಳ ಕಷ್ಟ ಇದೆ ನೋಡಿ. ಇವರೆಲ್ಲ ಹೋಗಿ ಅರ್ಧ ಜನ ವಾಪಸ್ ಬರ್ತಾ ಇದಾರೆ. ಟ್ರ್ಯಾಕ್ನ ಚೇಂಜ್ ಮಾಡ್ಕೊಳ್ಳಿ. ಎಲ್ಲ ಮೂಡಿಗೆರೆ ಮುಖಾಂತರ ಹೋಗಿ ಹಾಸನದಿಂದ ಹೋಗ್ತಕ್ಕಂಥ ರೋಟು ಸಕಲೇಶ್ಪುರದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಜಾಮ್ ಆಗಿದೆ. ಸೊ ನೀವು 5 ಕಿಲೋಮೀಟರ್ ಹೋಗ್ಬೇಕಂದ್ರೆ 4 ಅವರ್ ಆಗುತ್ತೆ ಅಂತ ಎಲ್ಲರೂ ಅಪ್ಡೇಟ್ ಕೊಡ್ತಾ ಇದ್ದಾರೆ ಬರ್ತಕ್ಕಂಥ ಡ್ರೈವರ್ಗಳು. ಇದು ನೋಡಿ, ಅದು ಸಿಂಗ್ಲಿಕ್ಕೆ ಹತ್ರಕ್ಕೆ ಬಂದು ಹೋಗುತ್ತೆ. ಅಯ್ಯೋ ಮುಂಡೆನೆ. ಸೊ ಇದು ಮಂಜುನಾಥ್ ಫೋರ್ಟ್ ಅಂತ ಹೋಗ್ತಾ ಇದ್ದೀವಿ. ಈಗ ಉಂಟೆ, ನಾವು ಈಗ ಒಳಗೆ ಹೋಗ್ತಾ ಇದೀವಿ. ಒಳಗೆ ಏನಾಯ್ತು ಅಂತ ನೋಡಿ ಬನ್ನಿ. ಟಾರ್ಚ್ ಹಾಕ್ಲಿ, ಟಾರ್ಚ್ ಹಾಕ್ಲಿ, ಟಾರ್ಚ್ ಹಾಕ್ರು, ಟಾರ್ಚ್ ಹಾಕಲ್ಲಿ, ಕೈ ಮೊಬೈಲ್ ಆಗಲ್ಲ ಹಾಕದ್ ಕೈ ಆಗಲ್ಲ. ಟಾರ್ಚ್ ಇಲ್ಲ ಕಳ್ಳ ಸ್ವಾಮಿ ಭಗವಂತ. ಏನಿಲ್ಲ ಏನಿಲ್ಲ, ಇಲ್ಲೋಡ್ ಬಾ ಇಲ್ಲಿ ರಘು, ರಘು ಇಲ್ಲೋಡ್ ಬಾ ರಘು. ಅದು ಹಳೆ ಗೋಡೆಗೆ ಹೊಸ ಗೋಡೆ ಕಟ್ಟಿದ್ದಾರೆ. ಅದು ಆಕ್ಚುಲಿ ಅವನಿಗೆ ಹೆದರಿಕೆ. ಅದು ಹೌದು, ಅದಕ್ಕೆ ನಮ್ಮ ಟಾರ್ಚ್ ಹಾಕೊಂಡ್ಬಂದಿದ್ದು. ಅದು ಹಳೆ ಗೋಡೆ ಮಾಮ, ಇಲ್ಲಿ ನೋಡಿ ಇದು ಗೋಡೆ ಕಟ್ಟಿದ್ದಾರೆ ಆಕ್ಚುಲಿ. ಲೋ ಇದು ಪಿಲ್ಲರ್ ಅಲೋ, ಅದು ಪಿಲ್ಲರ್.
ಅದಕ್ಕೆ ದೊಡ್ಡ ನೋಟ ತಂದಿಟ್ಟಿದ್ದೀವಿ.